ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲಿಸ್ಕೊಡತ್ತೀನಪ್ಪ ಅಂದ್ರೆ ಮದುವೆ ವಿಡಿಯೋಸ್ ಗಳನ್ನು ಯಾವ ತರ ಎಡಿಟ್ ಮಾಡಬಹುದು, ಮದುವೆ ವಿಡಿಯೋಸ್ ಅಲ್ಲ ಇನ್ನಿತರ ಹಲವಾರು ಫಂಕ್ಷನ್ ಗಳಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ನಡೆಯುವಂತ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಿರಬಹುದು ಯಾವುದೇ ಇನ್ನಿತರ ಹಲವಾರು ವಿಡಿಯೋಸ್ ಗಳನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಯಾವ ತರ ಎಡಿಟಿಂಗ್ ಮಾಡಬಹುದು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಓಕೆನಾ? ಸೋ ನಾನು ಮಾಡುವಂತ ಪ್ರತಿದಿನಾನು ಕೂಡ ಒಂದೊಂದು ಹೊಸ ವಿಡಿಯೋಸ್ ಅನ್ನು ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೀವು ತಪ್ಪಲಾರದೆ ನೋಡಬೇಕಪ್ಪ ಅಂದ್ರೆ ಏನು ಮಾಡಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು, ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಅಥವಾ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಿ ಕಂಪ್ಯೂಟರ್ನ ಸುಲಭವಾಗಿ ಕಲಿಯಬಹುದು. ನೋಡೋಣ ಇವತ್ತು ಯಾವ ಸಾಫ್ಟ್ವೇರ್ ಒಳಗಡೆ ನಾವು ವಿಡಿಯೋ ಎಡಿಟಿಂಗ್ ನ ಮಾಡಬಹುದು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಟಾರ್ಟ್ ಬಟನ್ ಒಳಗೆ ಕಂಪ್ಯೂಟರ್ ಒಳಗೆ ಹೋಗಿ ಸ್ಟಾರ್ಟ್ ಬಟನ್ ಮೇಲೆ ಫ್ರೆಶ್ ಮಾಡಿಕೊಂಡು ಇಲ್ಲೇನು ಮಾಡಬೇಕಾಗಿದೆ ನಿಮಗೆ, ಸ್ಟಾರ್ಟ್ ಮೇಲೆ ಫ್ರೆಶ್ ಮಾಡ್ತಿದ್ದಾಗನೆ ಒಂದು ಸಾಫ್ಟ್ವೇರ್ ಸಿಗುತ್ತೆ, ಯಾವುದು? ಅಡೋಬ್ ಪ್ರೀಮಿಯರ್ ಪ್ರೋ ಅಂತೇಳಿ. ಈ ಸಾಫ್ಟ್ವೇರ್ ನಿಮ್ಮ ಕಡೆ ಇಲ್ಲ ಅಂದರೆ ಇದು ಬಹಳ ದೊಡ್ಡ ಸಾಫ್ಟ್ವೇರ್ ಅಂತಲೂ ಕೂಡ ಕರಿಬೋದು, ಯಾಕಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಒಳಗೆ ಎಡಿಟಿಂಗ್ ಕೆಲಸ ಮಾಡುವಂಥ ಒಂದು ಸಾಫ್ಟ್ವೇರ್ ಅಂದರೆ ಅಡೋಬ್ ಪ್ರೀಮಿಯರ್ ಪ್ರೋ ಅಂತಲೂ ಕೂಡ ನಾವು ಕರಿತೀವಿ. ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆ, ಓಪನ್ ಮಾಡ್ತಿದ್ದಾಗನೆ ಒಂದು ವಿಂಡೋಸ್ ಕೂಡ ನಿಮ್ಗೆ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಒಂದೇ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ಸ್ಲೈಡ್ ಶೋ ಮಾಡಿ ಕೂಡ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ವಿಡಿಯೋಸ್ ಗಳನ್ನ ತಗೊಂಡು ನಾವು ಅದನ್ನ ಯಾವ ತರ ಕಟ್ ಮಾಡಬಹುದು, ಯಾವ ತರ ಸಾಂಗ್ಸ್ ಗಳನ್ನ ಕೂಡಿಸಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ. ಓಕೆನಾ? ನೋಡೋಣ, ಓಪನ್ ಮಾಡ್ತಿದ್ದಾನೆ, ಒಂದು ಸಾಫ್ಟ್ವೇರ್ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಾನೆ, ನಾವು ಯಾವ ತರ ಕೆಲಸ ಮಾಡಬಹುದು, ಅದರಲ್ಲಿ ಯಾವ ತರ ವಿಡಿಯೋಸ್ ಗಳನ್ನ ತಗೋಬಹುದು ಅನ್ನೋದನ್ನ ನಿಮ್ಗೆ ಇವತ್ತ ಗೊತ್ತಾಗ್ಬಿಡತ್ತೆ. ಇಲ್ಲೇನು ಮಾಡಬೇಕು, ಓಪನ್ ಮತ್ತೆ ಹೆಲ್ಪ್ ಈ ತರ ಬೇರೆ ಬೇರೆ ವಿಂಡೋಸ್ ಕಾಣಿಸ್ತಾ ಇರತ್ತೆ, ಅಲ್ಲಿ ಏನ್ ಮಾಡಬೇಕು, ನ್ಯೂ ಪ್ರಾಜೆಕ್ಟ್ ಅಂತಾನೆ ನಾವು ತಗೋಬೇಕು. ಓಕೆ, ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನ್ಯೂ ಪ್ರಾಜೆಕ್ಟ್ ತಗೋಬೇಕು. ಇಲ್ಲಿ ಡಿಸ್ಪ್ಲೇ ಒಳಗಡೆ ಬರ್ತಾ ಇರ್ತವಂಥದ್ದು ಇಲ್ಲೇನು ಕಾಣಿಸ್ತಿದ್ಯಲ್ಲ, ಇದರ ಒಳಗಡೆ ಏನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲೇನು ಸಪೋಸ್ ಇಲ್ಲಿ ಕ್ಯಾಪ್ಚರ್ ಫಾರ್ಮೆಟ್ ಏನಾದರೂ ಡಿವಿ ಇತ್ತು ಅಂದರೆ ಎಚ್ ಡಿ ವಿ ಡಿ ಅಂತ ಇಟ್ಕೊಂಬಿಡಿ. ಓಕೆ, ಇದನ್ನು ಇಟ್ಕೊಂಡು ಇಲ್ಲಿಂದ ಓಕೆ ಅಂತ ಕೊಡಬೇಕು. ಈ ಓಕೆ ಇಲ್ಲಿ ಇನ್ನೊಂದು ಬರುತ್ತೆ, ನೀವು ಎಲ್ಲಿ ಇದರೊಳಗೆ ಎಡಿಟ್ ಮಾಡುವಂಥದ್ದು ಎಲ್ಲಿ ಸೇವ್ ಆಗಬೇಕು ಅನ್ನೋದು ಕೂಡ ನೀವು ಇಲ್ಲಿಂದ ಡಿಸೈಡ್ ಮಾಡಿಕೊಂಡು ಸೇವ್ ಮಾಡುವಂಥ ಒಂದು ಜಾಗವನ್ನು ನೀವು ಸೆಲೆಕ್ಟ್ ಮಾಡಿ ಇಡಬಹುದು. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟೇ ಇಡೋಣ. ನೆಕ್ಸ್ಟ್ ಇಲ್ಲಿ 01 ಅಂತ ಕೊಡ್ತಾ ಇದ್ದೀನಿ. ಓಕೆ, 01 ವಿಡಿಯೋ ಅಂತಲೂ ಕೂಡ ಒಂದು ಹೆಸರನ್ನು ಕೊಡ್ತಾ ಇದ್ದೀನಿ. ಸಪೋಸ್ ಆ ಡೇಟ್ಗೆ ಕೂಡ ಎಡಿಟ್ ಮಾಡ್ತಾ ಇದ್ರಿ ಅಂದ್ರೆ ಆ ಡೇಟ್ ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ಇದನ್ನು ಓಕೆ ಮಾಡ್ಕೊಳ್ಳೋಣ. ಓಕೆ ಮಾಡ್ತಿದ್ದಾನೆ, ಒಂದು ಸಾಫ್ಟ್ವೇರ್ ಒಳಗಡೆ ಒಂದು ಕ್ಯಾನ್ವಸ್ ಮತ್ತೆ ಒಂದು ಪ್ರಾಜೆಕ್ಟ್ ಓಪನ್ ಆಗುತ್ತೆ, ಇಲ್ಲಿ ನೋಡಬಹುದು. ಈ ತರ ಒಂದಾದಾಗ ನ್ಯೂ ಸೀಕ್ವೆನ್ಸ್ ಅಂತ ಬರುತ್ತೆ, ಇದರಲ್ಲಿ ನಿಮ್ಗೆ ಯಾವ ಕ್ವಾಲಿಟಿ ಒಳಗೆ ಬೇಕಾಗಿದೆ ಮತ್ತೆ ಯಾವ ಫಾರ್ಮೆಟ್ ಒಳಗೆ ವಿಡಿಯೋಸ್ ಬೇಕಾಗಿದೆ. ನಾರ್ಮಲಿ ನಾವೆಲ್ಲ ಯೂಸ್ ಮಾಡಬೇಕಾಗಿರುವಂತದ್ದು ಎಚ್ ಡಿ ವಿ ಡಿ ಅಂತೇಳಿ, ಇದ್ರ ಒಳಗಡೆ ನಾವು ಇವೆಲ್ಲ ಕ್ವಾಲಿಟಿಗಳು ನಿಮ್ಗೆ ಗೊತ್ತು 1080 ಪಿಕ್ಸೆಲ್ ಹೈ ರೆಸೊಲ್ಯೂಷನ್ ಕ್ವಾಲಿಟಿ ಇದು. ಓಕೆ, ಇದ್ರ ಒಳಗೆ ಸ್ವಲ್ಪ ಮೀಡಿಯಂ ಇರಬೇಕಪ್ಪ, ಮೀಡಿಯಂ ಇರಬೇಕು ಮತ್ತೆ ಹೈ ಕ್ವಾಲಿಟಿ ಇರಬೇಕು. MB ಕೂಡ ಕಡಿಮೆ ಆಗಬೇಕಾಗಿತ್ತು ಅಂದರೆ 720 ಪಿಕ್ಸೆಲ್ ನ ತಗೋಬೇಕು. ಪೂರ್ತಿ ಎಚ್ ಡಿ ಇರಬೇಕು ಅಂದ್ರೆ ನೀವು 1080 ಅನ್ನ ತಗೊಂಡು ಎಡಿಟ್ ಮಾಡಬಹುದು. ನಾನು 720 ಅನ್ನ ತಗೊಂಡು ಎಡಿಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಈ ತರ ಒಂದು ಪೇಜ್ ಅನ್ನ ಇವಾಗ ನೀವು ನೋಡಬಹುದು. ಒಂದು ಸಾಫ್ಟ್ವೇರ್ ಒಳಗಡೆ ಒಂದು ಎಡಿಟ್ ಮಾಡುವಂತ ವಿಂಡೋಸ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಕಾಣಿಸ್ತಿದ್ದಾಗನೆ ನೋಡಿ ಈ ತರ ಎಲ್ಲ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಇಷ್ಟೆಲ್ಲ ಬರ್ತಿದ್ದಾಗನೆ ನಾನು ಒಂದೇ ಕ್ಲಾಸ್ ಒಳಗೆ ಇದ್ರ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನೋಡೋಣ ಡೈರೆಕ್ಟ್ ಆಗಿ ನಾವು ವಿಡಿಯೋಸ್ ಗಳನ್ನ ತಗೊಂಡು ಯಾವ ತರ ಎಡಿಟ್ ಮಾಡಬಹುದು ಅನ್ನೋದು ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಇಂಪೋರ್ಟ್ ಅಂತ ಸಿಗುತ್ತೆ, ಯಾವ ವಿಡಿಯೋಸ್ ಗಳನ್ನ ನೀವು ತಗೋಬೇಕಾಗಿದೆಯೋ ಇಂಪೋರ್ಟ್ ಅಂತ ತಗೋಬೇಕು. ಇಂಪೋರ್ಟ್ ಅಂತ ತಗೋತಿದ್ದಾಗನೆ ನನಗೆ ಡೆಸ್ಕ್ಟಾಪ್ ಅಥವಾ ಕಂಪ್ಯೂಟರ್ ಒಳಗಡೆ ನಾನು ವಿಡಿಯೋಸ್ ಗಳನ್ನ ಇಟ್ಕೊಂಡಿದ್ದೀನಿ, ಅಲ್ಲಿಂದ ನಾನು ಏನ್ ಮಾಡ್ತೀನಿ ಅವಕ್ಕೆ ಇಂಪೋರ್ಟ್ ಅನ್ನ ಮಾಡ್ಕೋತಾ ಇದ್ದೀನಿ. ಕಂಪ್ಯೂಟರ್ ಇಲ್ಲಿಂದ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಕಾಣಿಸುತ್ತೆ ಹಲವಾರು ವಿಡಿಯೋಸ್ಗಳು ನನ್ನ ಕಡೆ ಇದಾವೆ. ನಿಮ್ಗೆ ಯಾವ ವಿಡಿಯೋ ಎಡಿಟ್ ಮಾಡಬೇಕಾಗಿದೆಯೋ ಆ ವಿಡಿಯೋಸನ್ನ ತಗೋಬಹುದು. ನನ್ನ ಕಡೆ ವೆಡ್ಡಿಂಗ್ ವಿಡಿಯೋಸ್ ಕೂಡ ಇದ್ದಿರ್ತಾವ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿಂದ ಓಪನ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸಪೋಸ್ ಇಲ್ಲಿಂದ ತಂಬ್ಲೇನ್ ಸ್ವಲ್ಪ ಸ್ಮಾಲ್ ಮಾಡೋಣ. ಓಕೆ, ಇಲ್ಲಿ ಸ್ಮಾಲ್ ಮಾಡಿಕೊಂಡು ಇಲ್ಲಿಂದ ನಾವು ಗುರು ನಾನೆಕ್ಸ್ ಅಂತ ಇರತ್ತೆ ಇಲ್ಲಿ, ಇದರೊಳಗಡೆ ಇರುವಂಥದ್ದೇನು ಬೇಕಾಗಿಲ್ಲ. ಮತ್ತೆ ಇಲ್ಲಿಂದ ಮತ್ತೆ ಬೇರೆ ಬೇರೆ ಥರನೂ ಕೂಡ ಇದ್ದಿರತ್ತೆ. ನೆಕ್ಸ್ಟ್ ಇದರಲ್ಲಿ ಬರುವಂಥದ್ದು ನಮಗೆ ಬೇಕಾಗಿಲ್ಲ ಅಂದರೆ ಮತ್ತೆ ನಾವು ಏನು ಮಾಡ್ಬೋದು, ಬೇರೆ ಫೋಲ್ಡರ್ ಒಳಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲಿ ಹೋಗ್ಬಿಟ್ಟು ಇಲ್ಲಿ ಇರುವಂಥದ್ದನ್ನು ನಾವು ತಗೋಬೋದು. ಇಲ್ಲಿ ಹಲವಾರು PNG ಫೈಲ್ಸ್ಗಳಿದ್ದಾವೆ ಮತ್ತು ವಿಡಿಯೋಸ್ ಕೂಡ ಇದೆ ನನ್ನ ಕಡೆ. ಆ ವಿಡಿಯೋಸನ್ನೇ ಓಪನ್ ಮಾಡಿಕೊಂಡು ನಿಮಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಒಂದು ಹಲವಾರು ವಿಡಿಯೋಸ್ಗಳು ನನ್ನ ಕಡೆ ಇದ್ದಾವೆ, ಅದನ್ನು ನಾನೇನು ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ವಿಡಿಯೋಸ್ಗಳನ್ನು ಯಾವ ಥರ ಯೂಸ್ ಆಗಿರುತ್ತೆ, ಯಾವ ಥರ ಏನಿರುತ್ತಲ್ಲ ಅಂತೇಳಿ ನೋಡ್ಬೋದು. ಇಲ್ಲಿಂದ ಈ ಥರ ಎಲ್ಲ ಬೇರೆ ಬೇರೆ ವಿಡಿಯೋಸ್ ಕೂಡ ಇದ್ದಿರ್ತವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡ್ಬಿಡ್ಬೋದು. ಸ್ವಲ್ಪ ಸ್ಮಾಲ್ ಐಕನ್ ತೊಗೊಳ್ಳೋಣ, ಯಾಕಂದರೆ ವಿಡಿಯೋಸ್ ಸ್ವಲ್ಪ ಇನ್ನೂ ಸ್ವಲ್ಪ ಇಲ್ಲಿಂದ ಡೀಟೇಲ್ಸ್ ತೊಗೊಳ್ಳೋಣವಾ, ಡೀಟೇಲ್ಸ್ ಬೇಕಾಗಿಲ್ಲ.
ಇಲ್ಲಿಂದ ಲಾರ್ಜೆಸ್ಟ್ ತೊಗೊಂಡ್ರೆ ಭಾಳ ದೊಡ್ಡದಾಗಿ ಕಾಣಿಸುತ್ತೆ. ದೊಡ್ಡದಾಗಿ ಒಳಗಡೆನೆ ನನಗೆ ಸ್ವಲ್ಪ ಡ್ಯಾನ್ಸ್ ಮಾಡುವಂಥ ವಿಡಿಯೋಸ್ಗಳನ್ನು ತೊಗೋಬೇಕಾಗಿದೆ ಅಂದರೂ ಕೂಡ ನೀವು ತೊಗೋಬಿಡ್ಬೋದು. ಓಕೆನಾ, ಇಲ್ಲಿಂದ ನೋಡ್ಬೋದು ಈ ಥರ ಎಲ್ಲ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಲವೊಂದು ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಏನು ಮಾಡ್ಬೋದು, ಇಲ್ಲಿಂದ ಓಪನ್ ಮಾಡ್ಬೋದು. ಸಪೋಸ್ ಈ ಥರ ಬೇರೆ ಬೇರೆ ವಿಡಿಯೋಸ್ಗಳು ಕೂಡ ಇದ್ದಿರ್ತವೆ, ನಿಮ್ಗೆ ಯಾವ ವಿಡಿಯೋಸ್ ಬೇಕೋ ಆ ವಿಡಿಯೋಸನ್ನು ನೀವೇನು ಮಾಡ್ಬೋದು, ಇಲ್ಲಿಂದ ಓಪನ್ ಮಾಡ್ಬೋದು. ನನಗೆ ಇದೊಂದು ವಿಡಿಯೋ ಓಪನ್ ಮಾಡಬೇಕಾಗಿದೆ, ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಏನು ಮಾಡ್ಬೋದು, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ನಾವು ಇಲ್ಲಿ ತಂದು ಇಟ್ಬಿಡೋಣ. ಸಪೋಸ್ ಇದ್ರ ಒಳಗಡೆ ಒಂದು ಕ್ವಾಲಿಟಿ ಇದೆ ನೋಡ್ಬೋದು, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಹೊರಗಡೆ ಹೋಗ್ತಾ ಇದೆ. ಈ ಲೈನ್ ಹಿಡಿದು ನೀವು ಒಳಗಡೆ ತಗೋಬೇಕು, ಯಾಕಂದ್ರೆ ವಿಡಿಯೋ ಕ್ವಾಲಿಟಿ ತುಂಬಾ ಹೈ ರೆಸೊಲ್ಯೂಷನ್ ಇರೋದ್ರಿಂದ ಹೊರಗಡೆ ಹೋಗ್ತಾ ಇರೋದು. ಸಪೋಸ್ ಇದರ ಸೌಂಡ್ ಕೂಡ ನಾನು ಪ್ಲೇ ಮಾಡಿ ತೋರಿಸೋದಿಲ್ಲ, ಬಟ್ ಸೌಂಡ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ, ಸೌಂಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಬೇರೆ ಸಾಂಗ್ ಇರೋದ್ರಿಂದ ಕಾಪಿರೈಟ್ ಆಗ್ತಾ ಇರುತ್ತೆ, ವಿಡಿಯೋದಲ್ಲಿ ಸಾಂಗ್ ಅನ್ನು ಅಪ್ಲೈ ನಾವು ಮಾಡಬಾರ್ದು. ಇಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಪ್ಲೇ ಆಗುತ್ತೆ, ಇಲ್ಲಿ ನೋಡ್ಬೋದು ನೋಡಿ ಈ ತರ ಒಂದು ಪ್ಲೇ ಆಗ್ತಾ ಇದೆ ನೋಡ್ಬೋದು. ಈ ತರ ಪ್ಲೇ ಆಗಿರೋದಕ್ಕೆ ನಾವು ಏನ್ ಮಾಡಬೇಕಾಗಿದೆ, ನಮಗೆ ಬೇರೆ ತರ ವಿಡಿಯೋಸ್ ಇನ್ನೂ ನನಗೆ ಬೇರೆ ತರ ಹಲವಾರು ವಿಡಿಯೋಸ್ಗಳು ಬೇಕಾಗಿದೆಯೋ ತಂದ್ಕೊರಿ. ಅವಾಗ ಏನ್ ಮಾಡ್ಬೋದು, ಮತ್ತೆ ನೀವು ಎಲ್ಲಿ ಹೋಗ್ಬೋದು, ರೈಟ್ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಒಳಗಡೆ ಹೋಗ್ಬೋದು. ಇಂಪೋರ್ಟ್ ಒಳಗಡೆ ಹೋಗ್ತಿದ್ದಾನೆ, ಇಲ್ಲಿ ಮತ್ತೆ ಹಲವಾರು ವಿಡಿಯೋಸ್ಗಳು ಸಿಗುತ್ತೆ ನಿಮ್ಗೆ. ಇದರ ಒಳಗಡೆ ನಿಮ್ಗೆ ಯಾವ ವಿಡಿಯೋಸ್ ಬೇಕಾಗಿದೆಯೋ ಆ ವಿಡಿಯೋನ ಮತ್ತೆ ಇಂಪೋರ್ಟ್ ಮಾಡ್ಕೋಬಹುದು. ಓಕೆನಾ, ಹಲವಾರು ವಿಡಿಯೋಸ್ಗಳು ಸಿಗುತ್ತೆ, ನಿಮ್ಗೆ ಯಾವ ವಿಡಿಯೋಸ್ ಬೇಕಾಗಿದೆಯಲ್ಲ ಆ ವಿಡಿಯೋನ ನೀವಿಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಇಲ್ಲೊಂದು ವಿಡಿಯೋ ಕಾಣಿಸ್ತಾ ಇದೆ, ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಎರಡು ವಿಡಿಯೋನ ನಾನು ತಗೋತಾ ಇದ್ದೀನಿ, ಇಲ್ಲಿಂದ ನಾನು ಕೂಡ ಇದನ್ನ ತಂದು ಈ ತರ ಇಟ್ಕೊಂಡ್ಬಿಡೋದು. ಇವಾಗ ಜಸ್ಟ್ ಇದನ್ನ ಪ್ಲೇ ಮಾಡಿ ಈ ತರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು. ಇದಕ್ಕೆ ಸಾಂಗು ಕೂಡ ಕೂಡಿಸ್ಬೋದು, ಸಾಂಗ್ಸ್ ಬೇಕಾಗಿತ್ತು ಅಂದ್ರೆ ಸಾಂಗ್ಸ್ ಕೂಡಿಸ್ಬೋದು. ಮತ್ತೆ ನಿಮ್ಗೆ ಏನೇನು ಸಪೋಸ್ ಇದ್ರೊಳಗೆ ಕಟ್ ಮಾಡ್ಬೇಕಾಗಿದೆ ತಂದ್ಕೊರಿ ನೋಡಿ, ಈ ತರ ಈ ತರ ಒಳಗಡೆ ಯಾವ್ದಾದ್ರು ಒಂದು ಮಿಸ್ಟೇಕ್ ಆಗಿರೋದು ಕಟ್ ಮಾಡ್ಬೇಕಾಗಿತ್ತು ಅಂದ್ರೆ ಕೂಡ ನೀವು ಏನ್ ಮಾಡ್ಬೋದು, ಈ ವಿಡಿಯೋದೊಳಗೆ ಸ್ವಲ್ಪ ಇದನ್ನ ದೊಡ್ಡ ತಗೊಳ್ಳಿ, ಯಾವ್ದು ಕಟ್ ಮಾಡ್ಬೇಕಾಗಿದೆಯಲ್ಲ ಅದನ್ನ ನೀವು ಈಸಿಯಾಗಿ ಕಟ್ ಮಾಡ್ಬೋದು. ಓಕೆ, ಯಾವ್ದು ಕಟ್ ಮಾಡ್ಬೇಕಾಗಿದೆಯೋ ಅದನ್ನ ಈಸಿಯಾಗಿ ಕಟ್ ಮಾಡು. ಯಾವ ತರ ಮಾಡೋದಪ್ಪ ಅಂದ್ರೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ನೋಡ್ಬೋದು ರೇಜರ್ ಅಂತ ಸಿಗತ್ತೆ, ಇದನ್ನ ತಗೊಂಡು ಇಷ್ಟು ಕಟ್ ಮಾಡ್ಬೇಕಾಗಿದೆ ಅಂದ್ರೆ ವಿ ಅಂತ ಫ್ರೆಶ್ ಮಾಡಿ ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಆ ಭಾಗವನ್ನ ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಇಲ್ಲಿಂದ ಅದನ್ನ ತೆಗೆದು ಬಿಟ್ಟಿದ್ದೀನಿ. ಈಗ ಸಪೋಸ್ ಇದಕ್ಕೆ ಇಫೆಕ್ಟ್ ಕೊಡಬೇಕಾಗಿದೆ ಅಂತ ಅನ್ಕೊಳ್ಳಿ. ಓಕೆ, ಇದಕ್ಕೆ ಇಫೆಕ್ಟ್ ಕೊಡಬೇಕಾಗಿದೆ ಅಂದ್ರೆ ವಿಡಿಯೋ ಟ್ರಾನ್ಸಾಕ್ಷನ್ ಒಳಗೆ ಹೋಗಿ ಇಲ್ಲಿಂದ ನೋಡ್ಬೋದು ನೀವೆಲ್ಲ ಇವೆಲ್ಲ ಬೇರೆ ಬೇರೆ ಸ್ಲೈಡ್ಸ್ಗಳು ಮತ್ತೆ ಈ ತರ ಹಲವಾರು ಇಮೇಜಸ್ಗಳು ಸಿಗತ್ತೆ. ನೆಕ್ಸ್ಟ್ ಸ್ಪೆಷಲ್ ಇಫೆಕ್ಟ್ ಅಂತ ಬರುತ್ತೆ, ಇವೆಲ್ಲನೂ ಕೂಡ ನೀವು ಇದನ್ನ ಅಪ್ಲೈ ಮಾಡಿ ನೋಡ್ಬೋದು. ನೋಡೋಣ ಒಂದ್ಸಾರಿ ಇದನ್ನ ಅಪ್ಲೈ ಮಾಡಿಕೊಂಡು ಯಾವ ತರ ಇರುತ್ತೆ ಅನ್ನೋದು ಕೂಡ ನಾವು ಇಲ್ಲಿಂದ ಅಪ್ಲೈ ಮಾಡ್ಬೋದು. ಸಪೋಸ್ ಇಲ್ಲಿಂದ ಬರ್ತಿದಂಗೆ ಇಲ್ಲಿ ಏನಾದರೂ ಇಫೆಕ್ಟ್ ಚೇಂಜ್ ಆಗುತ್ತಾ ನೋಡೋಣ, ಇಫೆಕ್ಟ್ ಏನಾದರೂ ಚೇಂಜ್ ಆಗ್ಬೋದಾ ಅಂತೇಳಿ ನೋಡಿ. ಸ್ವಲ್ಪ ಏನಾಗ್ತಾ ಇದೆ ಅಲ್ಲಿ, ಇಫೆಕ್ಟ್ ಚೇಂಜ್ ಆಗಿ ಬರ್ತಾ ಇದೆ. ಇನ್ನು ಸ್ವಲ್ಪ ಬೇರೆ ಥರ ಇಫೆಕ್ಟ್ ಬೇಕು ಸರ್ ಈ ಥರ ಏನು ಬೇಕಾಗಿಲ್ಲ ನಮಗೆ ಅಂದರೂ ಕೂಡ ನಾವು 3D ಮೋಷನ್ ಒಳಗಡೆ ಏನು ಮಾಡ್ಬೋದು, ಇಲ್ಲೆಲ್ಲ ಈ ಥರ ಎಲ್ಲ ಬೇರೆ ಬೇರೆ ಥರ ವಿಡಿಯೋಸ್ ಕೂಡ ಇದ್ದಿರ್ತವೆ, ನೀವೇನು ಮಾಡ್ಬೋದು ಅದನ್ನು ಅಪ್ಲೈ ಮಾಡ್ಬೋದು. ಓಕೆನಾ, ನೋಡಿ ಈ ತರ ಎಲ್ಲ ಕಾಣಿಸ್ತಾ ಇರುತ್ತೆ. ಒಂದಕ್ಕೆ ಅಲ್ಲ, ಪ್ರತಿ ಒಂದಕ್ಕೂ ಕೂಡ ಕೊಡ್ಬೋದು ನಿಮ್ಗೆ. ಇಷ್ಟರಲ್ಲೇ ನಾನು ಏನ್ ಮಾಡ್ತೀನಿ ಅಂದ್ರೆ ಹಲವಾರು ಇಫೆಕ್ಟ್ ಗಳನ್ನ ಕೊಟ್ಟು ತೋರಿಸ್ತೀನಿ ಯಾವ ತರ ಎಡಿಟ್ ಆಗತ್ತೆ ಅಂತೇಳಿ. ನಾನೇನ್ ಮಾಡ್ತೀನಿ, ಇದಕ್ಕೆ ಇಲ್ಲಿಂದ ಕಟ್ಟಿಂಗ್ ಟೂಲ್ ತಗೊಂಡು ಒಂದು ಹಲವಾರು ಕಡೆ ನಾನೇನ್ ಮಾಡ್ಬಿಡ್ತೀನಿ ಅಂದ್ರೆ ಕಟ್ ಮಾಡ್ಬಿಡ್ತೀನಿ. ಓಕೆ, ಒಂದು ಐದಾರು ಕಡೆ ವಿಡಿಯೋಸ್ ಅನ್ನ ಕಟ್ ಮಾಡ್ಬಿಡ್ತೀನಿ ಅಂದ್ರೆ ಪ್ರತಿ ಒಂದಕ್ಕೂ ನಾನು ಇಲ್ಲಿ ಇಫೆಕ್ಟ್ ಅನ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಯಾವ ತರ ಇಫೆಕ್ಟ್ ಆಗುತ್ತೆ ಮತ್ತೆ ಏನೇನ್ ಮಾಡ್ಬೋದು ಅಂತೇಳಿ ಅಂದ್ರೆ ಬೇಸಿಕ್ಲಿ ನಾವು ಎಡಿಟ್ ಮಾಡುವಂತದನ್ನ ಕಲ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಇವೆಲ್ಲ ಇಫೆಕ್ಟ್ ಗಳನ್ನ ನಾನು ಏನ್ ಮಾಡ್ಬಿಡ್ತೀನಿ, ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೊಂದಾಯ್ತು, ನೆಕ್ಸ್ಟ್ ಇದಕ್ಕೆ ಆದಂತ ಒಂದು ಇಫೆಕ್ಟ್ ಅನ್ನ ಮತ್ತೆ ಅಪ್ಲೈ ಮಾಡೋಣ. ನೆಕ್ಸ್ಟ್ ಇದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಬೇಕಾಗಿತ್ತು ಅಂದ್ರೆ ಎಲ್ಲದಕ್ಕೂ ಕೂಡ ನೀವು ಏನ್ ಮಾಡ್ಬೋದು, ಅಪ್ಲೈ ಅನ್ನ ಮಾಡ್ಬೋದು. ಮೂಟೂಲ್ ತಗೊಳ್ಳೋಣ, ಮೂಟೂಲ್ ತಗೊಂಡು ಅಪ್ಲೈ ಮಾಡೋಣ. ಓಕೆ, ಇದನ್ನಾಯ್ತು. ಮತ್ತೆ ಡೋರಿಗೆ ಇದಕ್ಕೆ ಬೇಕಾಗಿತ್ತು ಅದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತೆ ಜಸ್ಟ್ ಇದಕ್ಕೂ ಈ ತರ ತಗೊಂಡ್ ಬರೋದು, ಅದ್ರ ಮೇಲೆ ಜಸ್ಟ್ ಹಿಂಗ್ ಜಗ್ಗಿ ಇದ್ರ ಮೇಲೆ ಈ ತರ ತಗೊಂಡ್ ಬರೋದು. ಅಲ್ಲಿ ಟೈಮಿಂಗ್ ಇತ್ತು ಅಂದ್ರೆ ಅಪ್ಲೈ ಆಗುತ್ತೆ, ಸಪೋಸ್ ಅದ್ರ ಟೈಮಿಂಗ್ ಜಾಸ್ತಿ ಆಗಿತ್ತು ಅಂದ್ರೆ ಅಪ್ಲೈ ಚಾನ್ಸಸ್ ತುಂಬಾ ಕಡಿಮೆ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋದು. ಓಕೆ, ಆಗತ್ತೆ ನೋಡಿ, ತಗೋತಾ ಇದ್ದಾರೆ, ತಗೊಳಕತ್ತದೆ, ಎಲ್ಲದಕ್ಕೂ ಕೂಡ ನಾವು ಇಫೆಕ್ಟ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿ ಇನ್ನೊಂದು ಕೊಡಬೇಕಾಗಿದೆ. ಓಕೆ, ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಇಫೆಕ್ಟ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಕಟಿಂಗ್ ಕೂಡ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ ಸಾಂಗ್ಸ್ ಕೂಡ ಇಟ್ಕೊಂಡ್ಬಿಡ್ಬೋದು, ನೀವು ಮ್ಯಾನ್ವಲ್ ಎಡಿಟ್ ಮಾಡ್ಬೇಕಾಗಿತ್ತು ಅಂದ್ರೆ ಸಾಂಗ್ಸ್ ಕೂಡ ಯಾವ ತರ ಇಟ್ಕೋಬಹುದು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಯಾವ ಸಾಂಗ್ ಮೇಲೆ ಯಾವ ಹಾಡವನ್ನ ಇಡಬೇಕಾಗಿದೆಯೋ ಅದೇ ಸಾಂಗ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಜಸ್ಟ್ ಸರಿಸಿ ಇಟ್ಕೊಂಡ್ಬಿಡ್ಬೋದು. ತೋರಿಸ್ತೀನಿ ಅದನ್ನು ಕೂಡ ನೋಡೋಣ. ಓಕೆ, ಬರೇ ಸರ್ ಇಷ್ಟೇ ಮಾಡಿ ನಮಗೆ ಸಾಂಗ್ ಆ್ಯಡ್ ಮಾಡೋದೇ ಹೇಳ್ಕೊಡ್ಲಿಲ್ಲಲ್ಲ ಅಂತೇಳಿ ಕೊರಗೋದು ಬೇಡ, ಅದನ್ನು ಕಲಿಸ್ಬಿಡ್ತೀನಿ. ಓಕೆ, ಜಗ್ಗಿ ತೊಗೊಂಡು ಬರೀ ಎಲ್ಲಿ ಅಪ್ಲೈ ಆಗುತ್ತೆ ಅಲ್ಲಿ ತಂದು ಏನು ಮಾಡೋದು ಅದಕ್ಕೆ ಬಿಟ್ಬಿಡೋದು. ಓಕೆ, ಇಷ್ಟೆಲ್ಲ ನಾನು ಮಾಡಿದ್ದೀನಿ. ಮತ್ತೆ ಇಲ್ಲೇ ಮುಂದೆ ಕೂಡ ಇದ್ದಿರ್ತಾವೆ. ಈಗೇನು ಮಾಡೋಣ, ಇಷ್ಟನ್ನ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಡಿಸ್ಪ್ಲೇ ಸ್ವಲ್ಪ ಜೂಮ್ ಮಾಡೋಣ, ಇದನ್ನು ಪ್ಲೇ ಮಾಡೋಣ, ಏನಾದರೂ ಇಫೆಕ್ಟ್ ಆಗಿ ಚೇಂಜಸ್ ಆಗುತ್ತಾ ನೋಡಿ. ನೋಡಿ,
ಆಗ್ತಾ ಇದಾವ ನೋಡಿ ಈ ತರ ಎಫೆಕ್ಟ್ ಗಳನ್ನು ನಾವು ಏನು ಮಾಡಬಹುದು ಸಡನ್ ಆಗಿ ವಿಡಿಯೋಸ್ ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಈ ತರ ಈಜಿಯಾಗಿ ನಾವು ಏನು ಮಾಡಬಹುದು ಎಫೆಕ್ಟ್ ಗಳನ್ನು ಕೊಟ್ಟು ಎಡಿಟ್ ಅನ್ನು ಮಾಡಬಹುದು ಈಗ ಜಸ್ಟ್ ಕುಣಿತಾ ಇದ್ದಾರೆ ಸಪೋಸ್ ಸ್ಲೋ ಮೂವ್ಮೆಂಟ್ ಬೇಕಾಗಿತ್ತು ಸಪೋಸ್ ಇದರಲ್ಲಿ ಕುಣಿಯೋದ್ರೊಳಗೆ ಸ್ವಲ್ಪ ಸ್ಲೋ ಮೂವ್ಮೆಂಟ್ ನಾವು ಆಡ್ ಮಾಡಬೇಕಾಗಿದೆ ಅಂತ ಅನ್ಕೊಂಡ್ಬಿಡಿ ಅದನ್ನ ಬಾರಿ ಚೆಂದಾಗಿ ಈಜಿ ಮಾಡಬಹುದು ನೋಡಿ ಇಲ್ಲಿ ಒಂದು ಇನ್ನೊಂದು ಕಡೆ ಯಾವುದೋ ಒಂದು ಕಡೆ ತಪ್ಪಿಕೊಳ್ಳಕ್ಕೆ ಬರ್ತಾರೆ ಅವರು ಅದನ್ನ ನಾವು ಸ್ವಲ್ಪ ಸ್ಲೋ ಮೂವ್ಮೆಂಟ್ ಒಳಗಡೆ ಎಡಿಟ್ ಕೂಡ ಮಾಡಬಹುದು ಅದರ ಟೈಮಿಂಗ್ ಕೂಡ ಚೇಂಜ್ ಮಾಡಬಹುದು ಇಲ್ಲಿ ನೋಡೋಣ ಅಂತ ಓಕೆ ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಸ್ವಲ್ಪ ಥಂಬ್ನೇಲ್ ಕೂಡ ಸ್ವಲ್ಪ ಸ್ಲೈಡರ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪ್ಲೇ ಮಾಡೋಣ ಪ್ಲೇ ಮಾಡಬಹುದು ಮತ್ತೆ ಹಲವಾರು ಇದರೊಳಗಡೆ ತುಂಬಾನೇ ಇದೆ ಕಲಿಯೋದು ಅಂದ್ರೆ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಕಲಿಬೇಕು ಒಮ್ಮಿದಿಗೆ ನಾನು ಎಲ್ಲಾನು ಕಲಿಬೇಕಂತಲ್ಲ ಈಗ ಸಪೋಸ್ ಇದರದ್ದು ಟೈಮಿಂಗ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿದೆ ತನ್ಕೋದ್ರಿ ಈ ಸ್ಲೈಡ್ದು ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಸ್ಪೀಡ್ ಡ್ಯೂರೇಷನ್ ಅಂತ ಬರುತ್ತೆ ಅದನ್ನು ನಾವು ಏನು ಮಾಡಬೇಕು ಇನ್ಕ್ರೀಸ್ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬೇಕು ಇವಾಗ ಏನಾಗುತ್ತೆ ತುಂಬ ಸ್ಲೋ ಆಗಿರುತ್ತೆ ನೋಡಿ ತುಂಬ ಸ್ಲೋ ಆಗಿ ಕಾಣಿಸ್ತಾ ಇರುತ್ತೆ ಬಟ್ ಅಲ್ಲಿ ನಿಮಗೆ ಈ ಥರ ಅನ್ಸುತ್ತೆ ಬಟ್ ವಿಡಿಯೋ ಮಾಡಿದಾಗ ತುಂಬಾ ಬಹಳ ಡಿಫಿಕಲ್ಟ್ ಏನು ಅನಿಸೋದಿಲ್ಲ ಸ್ವಲ್ಪ ಈಸಿಯಾಗಿ ಅಂದರೆ ಸ್ಲೋ ಮೂಮೆಂಟ್ ಒಳಗಡೆ ಬರುವಂಥ ಫೀಲಿಂಗೇ ಬೇರೆ ಥರನೇ ಅನಿಸ್ತಾ ಇರುತ್ತೆ ನೋಡ್ಬೋದು ನೋಡಿ ಕುಣಿತಾ ಇದ್ದಾರಾ ಸ್ವಲ್ಪ ಸ್ಲೋ ಮೂಮೆಂಟ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಇದನ್ನೇ ನೀವು ಏನು ಮಾಡ್ಬೋದು ಆಮೇಲೆ ಫಾಸ್ಟ್ ಆಗಿನೂ ಕೂಡ ಮೂಮೆಂಟ್ ಆಗ್ತಾ ಇರುತ್ತೆ ಇದರ ಒಳಗಡೆ ಒಂದು ಮ್ಯೂಸಿಕ್ ಇದೆ ನಿಮ್ಗೆ ಸ್ವಲ್ಪ ತೋರಿಸ್ಬಿಡ್ತೀನಿ ಓಕೆ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಪ್ಲೇ ಮಾಡಿದ್ದೀನಿ ನೋಡಿ ಬರ್ತಾ ಇದೆಯಾ ಸ್ವಲ್ಪ ಸೌಂಡ್ ಕೂಡ ನೋಡ್ಬೋದು ನೋಡಿ ಓಕೆ ಈ ತರ ನಾವೇನು ಮಾಡ್ಬೋದು ಸೌಂಡ್ಸ್ ಅನ್ನ ಈಸಿಯಾಗಿ ಬಹಳ ಬಹಳ ಈಸಿಯಾಗಿ ಕೂಡ ನಾವು ಕೊಡ್ಬೋದು ಅದಕ್ಕೆ ಅಪ್ಲೈನು ಕೂಡ ಮಾಡ್ಬೋದು ಗೊತ್ತಾಗ್ತಿದ್ಯಾ ಈ ತರ ಸೌಂಡ್ ಕೂಡ ನಾವು ಸೌಂಡ್ ಬೇಕಾಗಿತ್ತು ಅಂದ್ರೆ ಅಪ್ಲೈ ಮಾಡ್ಕೋಬಹುದು ಬಟ್ ನಿಮ್ಗೆ ಬೇಕಾಗಿಲ್ಲ ಅಂದ್ರೂ ಕೂಡ ಕೊಡ್ಬೋದು ಸಪೋಸ್ ಬೇರೆ ಏನಾದರೂ ಇಲ್ಲಿ ಆ್ಯಡ್ ಮಾಡಬೇಕಾಗಿತ್ತು ಅಂದ್ರೆ ಇಷ್ಟನೂ ಗೊತ್ತಾಗ್ಬಿಡ್ತಲ್ಲ ನಾವು ಯಾವ ತರ ಸ್ಲೈಡ್ ಶೋ ಅನ್ನ ಮಾಡ್ಬೋದು ಮತ್ತೆ ಇಫೆಕ್ಟ್ ಅನ್ನ ಯಾವ ತರ ಕೊಡ್ಬೋದು ವಿಡಿಯೋಸ್ ಎಡಿಟ್ ಮಾಡ್ಲಿಕ್ಕೆ ಸಪೋಸ್ ನಿಮ್ಗೆ ಇಲ್ಲಿ ಸಾಂಗಿಂಗ್ ಆ್ಯಡ್ ಮಾಡ್ಬೇಕಾಗಿತ್ತು ಅಂದ್ರೆ ಸಾಂಗ್ಸ್ ಇದೆ ಬಟ್ ನಾನು ಇಲ್ಲಿ ನಿಮ್ಗೆ ಸೌಂಡ್ ಹಾಕಿ ತೋರಿಸ್ತಾ ಇಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಸಪೋಸ್ ಸಾಂಗ್ ಹಾಕ್ಬೇಕಾಗಿದೆ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಮಾಡಿ ನಿಮ್ಗೆ ಯಾವ ಸಾಂಗ್ ಹಾಕ್ಬೇಕಾಗಿದೆಯೋ ಆ ಸಾಂಗ್ ಅನ್ನ ನೀವೇನ್ ಮಾಡ್ಬೋದು ಇಲ್ಲಿ ಅಪ್ಲೈ ಮಾಡ್ಬೋದು ಹೌದಿಲ್ಲ ರೀ ನಿಮ್ಗೆ ಯಾವ್ದು ಬೇಕು ಅದನ್ನು ಅಪ್ಲೈ ಮಾಡ್ಕೋಬಹುದು ಯಾಕಂದ್ರೆ ಯುವರ್ ಲೈಕ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಅಪ್ಲೈ ಮಾಡಿ ಬೇರೆಯವ್ರ ಮೇಲೆ ಡಿಫೆಂಡ್ ಆಗಬೇಡಿ ನಿಮ್ಮ ವಿಡಿಯೋ ಇತ್ತು ಅಂದ್ರೆ ಈ ತರ ಬೇರೆ ಬೇರೆ ಸಾಂಗ್ಸ್ ಕೂಡ ಇದ್ದಿರತ್ತೆ ಅದನ್ನು ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಬರುತ್ತೆ ಇದನ್ನ ಟ್ರ್ಯಾಕ್ ಮಾಡ್ಕೊಂಡು ಜಗ್ಗಿ ತಗೊಂಡು ಬರ್ಬೇಕು ಇಲ್ಲಿಂದ ಜಗ್ಗಿ ತಂದು ಈ ತರ ಮೇಲ್ಗಡೆ ಬಿಡ್ಬೋದು ಬಟ್ ಇದು ಬರ್ತಾ ಇಲ್ಲ ನೋಡಿ ಏನಾಗ್ತಾ ಇದೆ ಈ ಸಾಂಗ್ ಇಲ್ಲಿ ಆಡಿಯೋ ಬರ್ತಾ ಇಲ್ಲ ಇದನ್ನ ಡಿಲೀಟ್ ಮಾಡೋಣ ಬೇರೆ ಆಡಿಯೋ ತಗೊಳ್ಳೋಣ ರೈಟ್ ಕ್ಲಿಕ್ ಅದರ ಫಾರ್ಮೆಟ್ ಸ್ವಲ್ಪ ಚೇಂಜ್ ಇದೆ ಬೇರೆ ಫಾರ್ಮೆಟ್ ತಗೊಳ್ಳೋಣ ಇದನ್ನು ತಗೊಳ್ಳೋಣ ಅಥವಾ ಈ ತರ ಬೇರೆ ಬೇರೆ ಸಿಕ್ಕಾಪಟ್ಟೆ ಇರುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಬತ್ತಾ ಇವಾಗ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇದು ಬಂದ್ಬಿಡುತ್ತೆ ನೋಡಿ ಬತ್ತಾ ಸಾಂಗು ಇವಾಗ ನೀವು ಪ್ಲೇ ಮಾಡಿ ನೋಡ್ಬೋದು ನಿಮ್ಮ ಪಿ ಸಿ ಒಳಗಡೆ ಕಂಪ್ಲೀಟ್ ಆಗಿ ಪ್ಲೇ ಆಗಿ ಕಾಣಿಸ್ತಾ ಇರತ್ತೆ ಓಕೆ ಈ ತರ ವಿಡಿಯೋಸ್ಗಳನ್ನ ನಾವು ಮಾಡ್ಬೋದು ಮತ್ತೆ ಟೆಕ್ಸ್ಟ್ಗೂ ಕೂಡ ಬರಿಬಹುದು ಏನ್ ಬೇಕಾದ್ರೂ ಕೂಡ ನೀವು ಮಾಡ್ಬೋದು ಸಪೋಸ್ ಈ ಸಾಂಗ್ ಇಷ್ಟಕ್ಕೆ ನನಗೆ ಈ ಮ್ಯೂಸಿಕ್ ಕಟ್ ಆಗಬೇಕಾಗಿದೆ ಸರ್ ಮುಂದೆ ಸಾಂಗ್ ಬೇಕಾಗಿಲ್ಲ ಅಂದ್ರೆ ನೀವು ಮತ್ತೆ ಇಲ್ಲಿಂದ ರೇಜರ್ ಟೂಲ್ ಇರತ್ತೆ ಕರೆಕ್ಟ್ ಆಗಿ ಇಲ್ಲಿಂದ ಕಟ್ ಮಾಡಿಬಿಟ್ಟು ವಿ ಅನ್ನ ಫ್ರೆಶ್ ಮಾಡ್ಕೊಂಡಿದ್ದನ್ನ ಡಿಲೀಟ್ ಮಾಡಿಬಿಡ್ಬೋದು ಇಷ್ಟನೇ ಏನ್ ಮಾಡ್ಬೋದು ಔಟ್ಪುಟ್ನ ನೀವು ತೆಗೆದು ವಿಡಿಯೋಸ್ ಅನ್ನ ಇಟ್ಕೊಂಡ್ಬಿಡ್ಬೋದು ಸೇವ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಹೌದಲ್ಲ ರೀ ತುಂಬಾ ಈಸಿ ಆಗಿರುತ್ತೆ ಬಸ್ಟ್ ಕಪಲ್ ಫೋಟೋನು ಕೂಡ ತಗೋಬಹುದು ಹುಡುಗ ಹುಡುಗಿ ಫೋಟೋನು ಕೂಡ ತಗೋಬಹುದು ಏನ್ ಬೇಕೋ ಅದನ್ನು ಕೂಡ ನೀವು ಬೇಸಿಕ್ಲಿ ಎಡಿಟಿಂಗ್ ಮಾಡ್ಕೋಬಹುದು ಸಪೋಸ್ ನನಗೆ ಹೈ ಲೆವೆಲ್ ಒಳಗೆ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಪ್ರೊಜೆಕ್ಟ್ಗಳು ಇರ್ತಾವ ಓಕೆ ಆನ್ಲೈನ್ ಪ್ರೊಜೆಕ್ಟ್ ಕೊಡು ದುಡ್ಡು ಕೊಟ್ಟು ತಗೋಬೇಕಾಗತ್ತೆ ಅದರ ದುಡ್ಡು ಕೊಟ್ಟು ತಗೊಂಡು ನಾವು ವಿಡಿಯೋಸ್ಗಳನ್ನ ಇಂಪೋರ್ಟ್ ಮಾಡಿ ಎಡಿಟ್ ಮಾಡ್ಬೇಕಾಗತ್ತೆ ಅದೇನು ಬಹಳ ದೊಡ್ಡ ಕೆಲಸ ಅಲ್ಲ ತುಂಬಾ ಈಸಿ ಆಗಿರೋದು ಟೈಮ್ ಬರಲಿ ಅದನ್ನು ಕೂಡ ನಿಮ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಪ್ರೊಜೆಕ್ಟ್ ತಗೊಂಡು ಯಾವ ತರ ಮಾಡ್ಬೋದು ಅನ್ನೋದನ್ನು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ತಾ ಇರ್ತೀನಿ ದಯವಿಟ್ಟು ನಾನು ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ತಪ್ಪಲಾರ್ದೆ ನೋಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಾ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಪ್ರತಿದಿನಾನು ಕೂಡ ಹೊಸ ವಿಡಿಯೋ ಒಂದಿಗೆ ಕಂಪ್ಯೂಟರ್ ಕಲಿತಾ ಇರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಆತ್ಮೀಯ ಎಲ್ಲಾ ವೀಕ್ಷಕರಿಗೆ